ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ಜೋಳದ ರವೆ ಹಾಕಿಬಿಟ್ಟು ಕೊಟ್ಟೆ ಕಡುಬು ಅದೂ ಹಲಸಿನ ಎಲೆಯ ಬ್ಯಾಸ್ಕೆಟ್ನಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗಿಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲವೇ ಕಂಪ್ರೆಸ್ ಪ್ರೆಸ್ ಮಾಡೋದನ್ನು ತುಂಬರಿಯಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರ್ತದೆ ನೀವು ನೀವೇ ಮೊದಲು ರೆಸಿಪಿನ ನೋಡ್ಬೋದು ಮತ್ತು ರೆಸಿಪಿ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ಮೊದಲಿಂದ ಕೊನೆ ತನಕ ರೆಸಿಪಿನ ಕಂಟಿನ್ಯೂಸ್ ಆಗಿ ನೋಡಿ ಆವಾಗ ನಿಮಗೆ ಗೊತ್ತಾಗತ್ತೆ ಮತ್ತು ಟಿಪ್ಸ್ನ ಎಂಡಲ್ಲಿ ಕೊಡ್ತೀನಿ ನಾನು ಈ ರೆಸಿಪಿಗೆ ಈಗ ಏನೇನು ಬೇಕಂತ ನೋಡೋಣ ಅರ್ಧ ಕಪ್ಪು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೋಳದ ರವೆ ಒಂದು ಕಪ್ಪು ನಾವು ಬೇರೆ ಇಡ್ಲಿ ಹೇಗೆ ಮಾಡ್ತೀವಿ ಅದೇ ಪ್ರಪೋರ್ಷನ್ ಇದು ಅರ್ಧ ಕಪ್ಪು ಉದ್ದಿನಬೇಳೆನ ಮೂರು ಗಂಟೆ ನೆನೆಸಿದ್ದು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಒಂದು ನಾನು ತೊಳ್ತಿದ್ದೀನಿ ಬಟ್ ಸ್ಟಿಲ್ ಈಗಲೂ ತೊಳ್ಕೊಂಡು ಅದರದ್ದು ನೀರನ್ನೆಲ್ಲ ಬೇರೆ ಇನ್ನೊಂದು ಪಾತ್ರೆಗೆ ಎಲ್ಲ ಬಸ್ಕೊಳ್ಳಿ ಈಗ ಗ್ರೈಂಡರ್ಗೆ ಹಾಕಿ ರುಬ್ತಾ ಇದ್ದೀನಿ ಇಡ್ಲಿ ಹಿಟ್ಟನ್ನ ಯಾವಾಗಲೂ ಗ್ರೈಂಡರ್ಗೆ ಹಾಕಿಬಿಟ್ಟು ಉಬ್ಬೋದೇ ಒಳ್ಳೆಯದು ದೋಸೆ ಹಿಟ್ಟಾದರೂ ಮಿಕ್ಸಿಲಿ ಹಾಕಿದ್ರೆ ಪರವಾಗಿಲ್ಲ ಈಗ ಗ್ರೈಂಡರ್ಗೆ ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಒಂಥರ ಉಬ್ಬಿ ಬರುತ್ತಲ್ಲ ಹಿಟ್ಟು ಇದ್ರ ಹಾಗೆ ಚೆನ್ನಾಗಿ ಉಬ್ಬಿ ಬರೋ ಹಾಗೆ ದಪ್ಪ ಹಿಟ್ಟು ರುಬ್ಕೊಳ್ಳಿ ಸ್ವಲ್ಪ 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 ನೀರು ಹಾಕೊಳ್ಳಿ ಮಿಕ್ಸಿಯಲ್ಲಿ ಹಾಕಿದ್ರೆ ಯಾಕೆ ಚೆನ್ನಾಗಾಗೋದಿಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಅದಕ್ಕೆ ಗಾಳಿನೇ ಆಡೋದಿಲ್ಲ ಬೌಲ್ನಲ್ಲಿ ಸೊ ಇಡ್ಲಿ ಮಾಡಿದ್ರೆ ಮಿಕ್ಸಿನಲ್ಲಿ ಅಷ್ಟು ಒಳ್ಳೆಯದಾಗಲ್ಲ ಮತ್ತು ಆಮೇಲೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಆಗುತ್ತೆ ಬಿಡಿ ಏನಂದರೆ ಉದ್ದಿನ ಉದ್ದಿನಬೇಳೆ ಜಾಸ್ತಿ ರವೆ ಕಮ್ಮಿ ಮಾಡೋದು ಹಾಗೆಲ್ಲ ಮಾಡಿದ್ರೆ ಆಗುತ್ತೆ ಈಗ ನೋಡಿ ಗ್ರೈಂಡರ್ನ ಸ್ಟಾರ್ಟ್ ಮಾಡಿದ್ದೀನಿ ಗ್ರೈಂಡರು ಉದ್ದಿನಬೇಳೆ ಇದೆ ಇಪ್ಪತ್ತು ನಿಮಿಷನಾದರೂ ರುಬ್ಬಬೇಕು ಮಧ್ಯ ಮಧ್ಯದಲ್ಲಿ ನೀರು ಹಾಕಿ ಹಾಕಿ ಈಗ ನೋಡಿ ಇನ್ನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮತ್ತೆ ಓಪನ್ ಮಾಡಿ ಇಟ್ಟಿದ್ದೀನಿ ನೋಡಿ ಈಗ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು ಅರ್ಧ ಅಲ್ವಾ ಹಾಕಿರೋದು ಸೊ ಉದ್ದಿನಬೇಳೆಯ ಹಿಟ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಇದೆ ಈಗ ನೋಡಿ ಆಯಿತು ಇಪ್ಪತ್ತು ನಿಮಿಷ ಆಯಿತು ಈಗ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಯಾವತ್ತು ಇಡ್ಲಿ ಹಿಟ್ಟು ರುಬ್ಬೇಕಾದ್ರೆ ಉದ್ದಿನಬೇಳೆ ಹಿಟ್ಟನ್ನ ಗಟ್ಟಿಯಾಗೇ ರುಬ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಡೇಗೆ ಫರ್ಮೆಂಟ್ ಆದಮೇಲೆ ಸರಿ ಆಗುತ್ತೆ ಈಗ ನಾನು ಒಂದು ಕಪ್ ಜೋಳದ ರವೆನ ಎರಡು ಗಂಟೆ ನೆನೆಸಿ ಇಟ್ಟಿದ್ದೀನಿ ಅದೆಲ್ಲ ನೀರು ಬಸಿತಾ ಇದ್ದೀನಿ ನೋಡಿ ಈಗ ಅದನ್ನು ಒಂದು ಜರಡಿಗೆ ಹಾಕ್ಕೊಳ್ಳಿ ರವೆನ ಜೋಳದ ರವೆನ ಜರಡಿಗೆ ಹಾಕ್ಕೊಳ್ಳಿ ಜೋಳದ ರವೆ ಫ್ರೆಂಡ್ಸ್ ಅಮೆಝಾನಲ್ಲಿ ಸಿಗುತ್ತೆ ತಗೊಳ್ಳಿ ಅದರದ್ದು ಇದೇ ರೇಷಿಯೋನಲ್ಲಿ ಹಾಕ್ಬಿಟ್ಟು ನೀವು ಇದೇ ರೆಸಿಪಿನ ಇಡ್ಲಿ ಕೂಡ ಮಾಡ್ಬೋದು ಈಗ ಚಮಚದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಿಬಿಡಲಿ ಮತ್ತು ಆ ರವೆನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ ಹಿಂಡ್ಬಿಟ್ಟು ಸ್ಟ್ರೈನಲ್ಲಿರೋ ಸ್ಟ್ರೈನರ್ನಲ್ಲಿ ಇರುವ ರವೆಯನ್ನು ಹಿಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಯಾಕಂದರೆ ನೀರು ಇದ್ಬಿಟ್ರೆ ಇಡ್ಲಿ ಹಿಟ್ಟು ಮೆದುವಾಗ ತೆಳ್ಳಗಾಗ್ಬಿಡತ್ತೆ ಇಡ್ಲಿ ಹಿಟ್ಟು ತೆಳ್ಳಗಾದರೆ ಇಡ್ಲಿ ಆಗೋದಿಲ್ಲ ಸೊ ಅದನ್ನ ಪೂರ್ತಿ ಬಸ್ಬಿಟ್ಟು ಆ ಪ್ಲೇಟ್ಗೆ ಹಾಕ್ಕೊಳ್ಳಿ ಮತ್ತು ಇವಾಗ ಅದನ್ನು ಕೈಯಿಂದ ಬಿಡಿಸ್ಕೊಳ್ಳಿ ರವೆನ ಚೆನ್ನಾಗಿ ಬಿಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀರು ಹೋಗಿ ರವೆ ಚೆನ್ನಾಗಿ ನೆಂದಿದೆ ಹೌದಾ ಒಂಚೂರು ನೀರಿಲ್ಲ ಈಗ ನಾವು ರುಬ್ಬಿರೋ ಹಿಟ್ಟಿಗೆ ಆ ರವೆನ ಹಾಕ್ಕೊಳ್ಳಿ ಜೋಳದ ರವೆ ನಾವು ಇವಾಗ ಪ್ಲೇಟಲ್ಲಿ ಇದು ಮಾಡ್ಕೊಂಡಲ್ಲ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ತುಂಬ ಕೋಲ್ಡ್ ಇದೆ ಅಂತಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಅದನ್ನು ಕೋಲ್ಡ್ ಇರಬೇಕಾದ್ರೆ ಮಾಡಿದ್ದು ಸೊ ನಾನು ರಾತ್ರಿಯೇ ಉಪ್ಪು ಹಾಕಿಟ್ಬಿಡ್ತೀನಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ನಮ್ಮ ಹೀಟ್ ಇದಾಗುತ್ತಲ್ಲ ಅದಕ್ಕೆ ಟ್ರಾನ್ಸ್ಮಿಟ್ ಆಗುತ್ತಲ್ಲ ಸೊ ಬೇಗ ಫರ್ಮೆಂಟೇಷನ್ಗೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನೋಡಿ ಆದರೆ ಅಷ್ಟೇ ಕರೆಕ್ಟಾಗಿದೆ ದಪ್ಪ ಎಲ್ಲ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ರಾತ್ರಿ ರುಬ್ಬಿದ್ದೀನಿ ಬೆಳಿಗ್ಗೆ ತನಕ ಫರ್ಮೆಂಟ್ ಮಾಡಿ ಓವರ್ನೈಟ್ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹನ್ನೆರಡು ಗಂಟೆ ನಂತರ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇವಾಗ ಅದನ್ನು ಒಂದು ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ರವೆ ಆಫ್ಕೋರ್ಸ್ ನಾವು ಇದಾಗಿ ಮಾಡಿ ಹಾಕಿದ್ದೀವಿ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟಲ್ಲಿ ಈಗ ನಾನು ರವೆ ಇದ್ರದ್ದು ಹಲ್ಸಿನ್ ಬ್ಯಾಸ್ಕೆಟ್ ಹೇಗೆ ಮಾಡೋದು ಅಂತೋರಿಸಿ ಎರಡು ಎಲೆನ ಒಂದೇ ಥರ ಇರೋದು ಇಟ್ಕೊಳ್ಳಿ ಹಾಕ್ಕೊಳ್ಳಿ ಅದಕ್ಕೆ ಪಿನ್ ಮಾಡಿ ಹಾಗೆ ಆಪೋಸಿಟ್ನಲ್ಲಿ ಒಂದೊಂದು ಎಲೆ ಇಟ್ಕೊಳ್ಳಿ ಅದನ್ನು ಅದಕ್ಕೂ ಕಡ್ಡಿ ಸೇರಿಸ್ಕೊಳ್ಳಿ ಹಾಗೆ ಸೈಡ್ ಬೆಂಡ್ ಮಾಡಿಬಿಟ್ಟು ಅದಕ್ಕೆ ಒಂದೇ ಹಾಕಿದರೆ ಸಾಕು ಎರಡು ಕಡ್ಡಿ ಹಾಕಬೇಕಂತಿಲ್ಲ ಕರೆಕ್ಟಾಗಿ ನೀವು ಬೆಂಡ್ ಮಾಡಿ ಹಾಕಿದರೆ ನೋಡಿ ಇನ್ನೊಂದು ಬೆಂಡ್ ಮಾಡ್ಕೊಳ್ಳಿ ಹಾಗೇನೆ ಇನ್ನೊಂದು ಸೈಡು ಹಾಗೆ ನಾಲ್ಕು ಕಾರ್ನರ್ಸು ಹಾಗೆ ಬೆಂಡ್ ಮಾಡ್ಕೊಳ್ಳಿ ಮತ್ತು ಈಗ ನೋಡಿ ಬ್ಯಾಸ್ಕೆಟ್ ರೆಡಿ ಆಯಿತು ಹೌದಾ ಇದು ನಂದು ಶಾರ್ಟ್ಸಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಲೀಫ್ ಬ್ಯಾಸ್ಕೆಟ್ ಸಿಗುತ್ತೆ ನನ್ನ ಚಾನಲಲ್ಲಿ ಈಗ ಅದಕ್ಕೆ ಹಿಟ್ ಹಾಕ್ಕೊಳ್ಳಿ ಹಿಟ್ಟಿನ ತುಂಬಿಸ್ಕೊಳ್ಳಿ ಪೂರ್ತಿ ಫುಲ್ಲು ತುಂಬಬೇಡಿ ಒಂದು ಸ್ವಲ್ಪ ಬಿಟ್ಟರೆ ಒಳ್ಳೇದು ಯಾಕಂದರೆ ಉಬ್ಬಿ ಬಂದುಬಿಟ್ಟು ನೋಡಿ ಬಿಟ್ಟಿದ್ದೀನಿ ನಾನು ಸ್ವಲ್ಪ ಬಿಟ್ಕೊಳ್ಳಿ ಜಾಗ ಬಿಡಿ ಆವಾಗ ಏನಾಗುತ್ತೆ ಅಂದರೆ ಉಬ್ಬಿ ಬಂದಾಗ ಚೆನ್ನಾಗಿ ಮೇಲ್ಗಡೆ ತನಕ ಬರುತ್ತೆ ಒಂದು ಅರ್ಧ ಅರ್ಧ ಇಂಚ್ ಒಂದು ಇಂಚ್ ಬಿಡೋದು ಒಳ್ಳೆಯದು ಜಾಗ ಅದು ನಾವು ಹಾಕಿದಾಗ ಫುಲ್ ಅಂತ ಅನಿಸುತ್ತೆ ಅಲ್ಲಿ ಹಿಟ್ಟ ಮೇಲೆ ಕೆಳಗೆ ಹೋಗುತ್ತೆ ಯಾಕಂದರೆ ಜಾಕ್ ಬ್ಯಾಸ್ಕೆಟ್ಟು ಇದಾಗುತ್ತಲ್ಲ ಹಿಟ್ಟು ಇವಾಗ ಸ್ಟೀಮರ್ ಬಿಸಿ ಆಗಿದೆ ಅದರಲ್ಲಿ ಇಡಿ ಮುಚ್ಚಲ ಮುಟ್ಬಿ ಮುಚ್ಚಿಬಿಟ್ಟು ಸಾಧಾರಣ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಜೋ ಜೋಳ ಇದೆಯಲ್ಲ ಇದಕ್ಕೆ ಸ್ವರ್ಗಮ್ ಮಿಲೆಟ್ ಅಂತ ಹೇಳ್ತಾರೆ ಇದರಷ್ಟು ಹೆಲ್ದಿ ಮಿಲೆಟ್ ಫ್ರೆಂಡ್ಸ್ ಬೇರೆ ಯಾವುದೂ ಇಲ್ಲ ಯಾವ ರೋಗಕ್ಕೆ ಕೂಡ ಇದು ಒಳ್ಳೆಯದು ಅಂದರೆ ಡಯಾಬಿಟಿಸ್ಗೆ ಬಿ ಪಿಗೆ ವೆಯ್ಟ್ ಲಾಸ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ನೋಡಿ ಮತ್ತು ಈ ಅಳತೇಲಿ ನಿಮಗೆ ಎಂಟರಿಂದ ಹತ್ತು ಕೊಟ್ಟೆ ಕಡುಬು ಆಗುತ್ತೆ ಇದು ಒಂದು ಹತ್ತು ನಿಮಿಷ ಬಿಡಬೇಕು ಆರದ್ಮೇಲೆ ನಾವು ನಮಗೆ ಎಲೆ ಹಾ ತಾನೇ ನೋಡಿ ಹಿಂಗೆ ಬಂದ್ಬಿಡುತ್ತೆ ಜಸ್ಟ್ ಅದು ಕಡ್ಡಿ ಈಗ ಎಳೆದು ಬಿಟ್ಟರೆ ಬಿಟ್ಟರೆ ಬರುತ್ತೆ ನೋಡಿ ಒಂಚೂರು ಎಲೆಗೆ ತಾಗಿಲ್ಲ ನೋಡಿ ಅಲ್ವಾ ಇದಕ್ಕೆ ಅಕ್ಕಿ ಹಾಕಿಲ್ಲ ಅಕ್ಕಿ ಇಲ್ದಲೆ ಇಷ್ಟು ಸ್ಪಾಂಜಿ ಆಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅಕ್ಕಿದು ಹಲಸಿನೆಲ್ಲೇನು ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗುತ್ತೆ ಇದು ಸೂಪರ್ ಸಾಫ್ಟ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ಮುರಿದ್ಬಿಟ್ಟು ಮತ್ತೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಪೊಳ್ಳಾಗಿದೆ ನೋಡಿ ಹೌದಾ ಜೋಳ ಅಂದರೆ ಸ್ವರ್ಗಮ್ ಮಿಲೆಟ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಗ್ಲುಟನ್ ಫ್ರೀ ಇದನ್ನು ಗ್ರೇಟ್ ಮಿಲೆಟ್ ಅಂತ ಕರೀತಾರೆ ಇದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಇದು ಇದರಲ್ಲಿ ತುಂಬ ಪ್ರೋಟೀನು ಫೈಬರು ವೈಟಮಿನ್ಸು ಮಿನರಲ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ ತುಂಬ ಫೈಬರ್ ಇದೆ ಡಯಟ್ರಿ ಫೈಬರು ಇದು ನಮಗೆ ನಮಗೆ ಜೀರ್ಣ ಆಗಲಿಕ್ಕೆ ಮತ್ತೆ ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡ್ತದೆ ಇದು ಗ್ಲುಟನ್ ಎಲರ್ಜಿ ಇರುವವರಿಗಂತೂ ಇದನ್ನು ಬಿಟ್ಟರೆ ಬೇರೆ ಮಿಲೆಟ್ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಅಷ್ಟು ಜೋಳ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದು ವೆಯ್ಟ್ ಲಾಸ್ಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಬಿ ಪಿನ ಮ್ಯಾನೇಜ್ ಮಾಡುತ್ತೆ ಶುಗರು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ ಹೀಗೆಲ್ಲ ಇದ್ರದ್ದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಈ ರೆಸಿಪಿ ಬಗ್ಗೆ ಟಿಪ್ಸ್ ಹೇಳೋದಾಗಿದ್ರೆ ನಾನು ಒಂದು ಕಪ್ಪು ಉದ್ದಿನಬೇಳೆ ಹಾಕೋದಾಗಿದ್ದರೆ ಆ್ಯಸ್ ಯೂಶಯಲ್ ಎರಡು ಕಪ್ ರವೆ ಜೋಳದ ರವೆ ಉದ್ದಿನಬೇಳೆನ ಚೆನ್ನಾಗಿ ಫ್ಲಫಿ ಆಗೋ ಹಾಗೆ ರುಬ್ಕೊಂಡು ಜೋಳದ ರವೆನ ಮಾತ್ರ ಎರಡು ಗಂಟೆ ನೆನೆಸಿಬಿಟ್ಟೆ ಅದನ್ನು ಹಿಂಡಿ ನಾನು ಅಲ್ಲಿ ವಿಡಿಯೋದಲ್ಲಿ ತೋರಿಸ್ದಾಗೆ ಹಾಕಬೇಕು ಮತ್ತು ಫರ್ಮೆಂಟ್ ಮಾಡಿಬಿಟ್ಟು ನೀವು ಇದೇ ಪ್ರಪೋರ್ಷನ್ನಲ್ಲಿ ನಾನಿವಾಗ ಕೊಟ್ಟೆ ಕಡುಬು ಮಾಡಿದ್ದೀನಿ ನೀವು ಇಡ್ಲಿನ ಮಾಡ್ಬೋದು ನನ್ನ ಚಾನಲ್ನಲ್ಲಿ ಇದರಲ್ಲಿ ಇಡ್ಲಿ ರೆಸಿಪಿನ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ದಯಮಾಡಿ ನನ್ನ ಚಾನಲ್ನ ಮೊದ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ